देख रहे हैं बीजापुर इन्फो, मैं आपके साथ खलील कलाद की। कर्नाटक में असेंबली चुनाव के चलते बीजापुर डिस्ट्रिक्ट की फाइनल इलेक्ट्रॉल लिस्ट पेश करते हुए डीसी केबी शिव कुमार ने बताया कि बीजापुर डिस्ट्रिक्ट में कुल 17,63,303 वोटर्स हैं, जिनमें शहर बीजापुर के कुल 2,41,635 वोटर्स हैं। नमस्कार, मुंदु बरुव स्टेट असेंबली इलेक्शन बगे काला काला के ना वो ये ने ಬೆಳವಣಿಗೆಗಳು ಆಗ್ತಾ ಇದೆ, ಅದರ ಬಗ್ಗೆ ಒಂದು ಪ್ರೆಸ್ ಮೀಟನ್ನು ಕರೆದು ನಡೀತಾ ಇರುವ ಬೆಳವಣಿಗೆಗಳನ್ನು ನಾವು ಹೇಳ್ತಾ ಇದ್ದೀವಿ. ಅದರ ಒಂದು ಕಂಟಿನ್ಯೂಷನ್ ಆಗಿ ಇವತ್ತು ನಾವು ಫೆಬ್ರವರಿ 28 ನಾವು ಫೈನಲ್ ರೂಲನ್ನು ಪಬ್ಲಿಕೇಶನ್ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಈ ಫೈನಲ್ ರೂಲ್ನಲ್ಲಿ ಡ್ರಾಫ್ಟ್ ರೂಲ್ ನಾವು ಪ್ರಿಂಟ್ ಮಾಡಿದಾಗ 1,47,49,882 ಜನ ರೂಲ್ನಲ್ಲಿ ಡ್ರಾಫ್ಟ್ ರೂಲ್ನಲ್ಲಿ ಇದ್ದರು. ಈಗ ನಾವು ಫೈನಲ್ ರೂಲ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ವೆರಿಫಿಕೇಷನ್ಸ್ ಎಲ್ಲ ಮಾಡಿ ಮುಗಿಸಿದ ಮೇಲೆ 17,63,303 ವೋಟರ್ಸ್ ಇರುವ ಒಂದು ಫೈನಲ್ ರೂಲನ್ನು ನಾವು ಪಬ್ಲಿಕೇಶನ್ ಮಾಡಿದ್ದೀವಿ. ಈ ಫೈನಲ್ ರೂಲನ್ನು ಎಲ್ಲ ತಹಶೀಲ್ದಾರ್ ಕಚೇರಿಗಳಲ್ಲಿ ಹಾಗೂ ಎಲ್ಲ ಅಸಿಸ್ಟೆಂಟ್ ಕಮಿಷನರ್ ಕಚೇರಿಗಳಲ್ಲಿ ಹಾಗೂ ನನ್ನ ಕಚೇರಿನಲ್ಲಿ ಒಂದು ಪಬ್ಲಿಕ್ ಡಿಸ್ಪ್ಲೇಗೋಸ್ಕರ ನಾವು ಇಡ್ತೀವಿ. ತಹಶೀಲ್ದಾರ್ಗಳು, ತಹಶೀಲ್ದಾರ್ ಮಾತ್ರ ಅಲ್ಲದೆ ಅಸಿಸ್ಟೆಂಟ್ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್, ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ಗಳು ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಇರುವುದರಿಂದ ಅವ್ರ ಕಚೇರಿಗಳಲ್ಲಿ ಕೂಡ ಅದನ್ನು ಪಬ್ಲಿಕ್ ಡಿಸ್ಪ್ಲೇಗೋಸ್ಕರ ನಾವು ಇಡುವ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದರ ಜೊತೆಗೆ ನಾವು ಎಲೆಕ್ಷನ್ ಕಮಿಷನರ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಈ ಒಂದು ರೋಲಿನ ಒಂದು ಪ್ರತಿಯನ್ನು ಎಲ್ಲ ಪರ್ಮನೆಂಟ್ ಸಿಂಬಲ್ ಇರುವ ನ್ಯಾಷನಲ್ ಮತ್ತು ಸ್ಟೇಟ್ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅವರಿಗೂ ಕೂಡ ಕೊಡುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನೋಡಬಹುದು ಆಕ್ಚುಲಿ ನಾವು ಮಾಡಿದ್ದು ಸಮ್ಮರಿ ರಿವಿಷನ್, ಒಂದು ವಾರ್ ಫೂಟಿಂಗ್ ನಲ್ಲಿ ತಯಾರಿ. ಕಂಟಿನ್ಯೂಸ್ ಅಪ್ಡೇಷನ್ ಅಂತ ಒಂದು ಇರ್ತದೆ, ಅದು ನಡೀತಾನೆ ಇರ್ತದೆ, ಇಡೀ ವರ್ಷನೂ ಕೂಡ ನಡೀತಾನೆ ಇರ್ತದೆ. ಸೊ ಈಗ ಏನಿದೆ ಅಂದ್ರೆ, ಸಿನ್ಸ್ ಎಲೆಕ್ಷನ್ ಇಯರ್ ಇರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಪ್ರಚಾರ ಕೊಟ್ಟು ಈ ತರ ನಾವು ಡಿಸ್ಪ್ಲೇ ಇಟ್ಟಿದ್ದೀವಿ, ಯಾರು ಬೇಕಾದ್ರೂ ಹೋಗಿ ನೋಡಬಹುದು ಅಂತ ಒಂದು ಅವಕಾಶ, ಹಿಂಗೆ ಒಂದು ಅವಕಾಶ ಇದೆ, ಈ ಅವಕಾಶವನ್ನು ತಿಳ್ಕೊಳ್ರಿ ಅಂತ ನಾವು ಪ್ರಚಾರ ಕೊಡ್ತೀವಿ ಅಷ್ಟೇ. ಇದು ಆದ್ಮೇಲೆ ಕಂಟಿನ್ಯೂಸ್ ಅಪ್ಡೇಷನ್ ಅಲ್ಲಿ ನಮ್ಗೆ ಅವಕಾಶ ಇದೆ. ಹಾ, ಇದೆ ಇದೆ ಇದೆ. ಆಕ್ಚುಲಿ ದಿಸ್ ಫೈನಲ್, ದಿಸ್ ವಿಲ್ ಬಿ ದ ಮದರ್ ರೋಲ್. ಈ ಮದರ್ ರೋಲ್ ಮೇಲೆ ಏನಾಗ್ತದೆ ಅಂದ್ರೆ, ಈಗ ಮುಂದೆ ಯಾರೇನೋ ಫಾರ್ ಎಕ್ಸಾಂಪಲ್ ಯಾರೇನೋ ಬಂದ ಅಡಿಷನ್ಗೆ ಕೊಡ್ತಾರೆ ಅಂತ ಅನ್ಕೊಳ್ತೀವಿ, ಫಾರ್ಮ್ 6 ಅವ್ರದ್ದು ತಗೊಳ್ತೀವಿ, ಅಡಿಷನ್ ಮಾಡ್ತೀವಿ, ಬಟ್ ಸಪ್ಲಿಮೆಂಟರಿ ರೋಲ್ ಆಗಿ ಬರ್ತದೆ. ಇದೆ ಇದೆ, 48 ತಾಸು ಮುಂಚಿತವರೆಗೆ ಇದೆ. ಮೀನ್ಸ್ ಅದು ದಟ್ ವಿ ಕೆನಾಟ್ ಪ್ರಿಡಿಕ್ಟ್. ನಾನು ಬಂದ ಮೇಲೆ ನಾನು ಇನ್ನೂ ವಿ ವಿಲ್ ಬಿ ಕಂಟಿನ್ಯೂಸ್ಲಿ ಇನ್ ಟಚ್ ವಿತ್ ಯು, ಪ್ರತಿ ಹಂತದಲ್ಲಿನೂ ಮಾಹಿತಿ ಕೊಡ್ತೀವಿ. ಆಕ್ಚುಲಿ ಅದು ಮಾತ್ರ ಇಲ್ಲ, ಅರೌಂಡ್ 2-3 ಕಂಪ್ಲೇಂಟ್ಸ್ ಬಂದಿದೆ. ವಿ ಹ್ಯಾವ್ ಮೇಡ್ ಅ ಸ್ಪೆಸಿಫಿಕ್ ಟೀಮ್, ಎರಡು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಧ್ಯಕ್ಷತೆಯಲ್ಲಿ 10 ಮಂದಿ ಆಫೀಸರ್ಗಳು ತಂಡವನ್ನು ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಕಡೆ ಬೇರೆ ತಾಲೂಕಿನಿಂದ ಆಫೀಸರ್ಗಳನ್ನು ತಂದು 10 ಮಂದಿ ಆಫೀಸರ್ಗಳ ತಂಡ ಮಾಡಿ 25% ಆಫ್ ದ ಬೂತ್ಸ್ ಆ್ಯಂಡ್ 20% ಆಫ್ ದ ವಿಲೇಜಸ್, ಎರಡು ಮತಕ್ಷೇತ್ರದಲ್ಲಿ ಏನು ಕಂಪ್ಲೇಂಟ್ ಬಂದಿದೆಯೋ ಕಂಪ್ಲೀಟ್ ನಾವು ಬಂದಿದ್ದ ಫಾರಂಗಳೆಲ್ಲ 1-to-1 ಚೆಕ್ ಮಾಡಿದ್ದೀವಿ, ನಮ್ಗೆ ಯಾವುದು ನೆಗೆಟಿವ್ ಆಗಿ ಕಂಡು ಬಂದಿಲ್ಲ. ಸ್ಪೆಸಿಫಿಕಲಿ ಕೆಲವೊಂದು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರು, ನಾವು ಚೆಕ್ ಮಾಡಿದ್ದೀವಿ, ಅದು ಸರಿ ಇದ್ರೆ ಅದರ ಮೇಲೆ ಕ್ರಮ ತಗೊಂಡಿದ್ದೀವಿ. ಬಟ್ ಜನರಲ್ ಆಗಿನೂ ಕಂಪ್ಲೇಂಟ್ ಬಂದಿದೆ, ಮೊನ್ನೆ ತಾವು ಸ್ಪೆಸಿಫಿಕ್ ಆಗಿ ಹೇಳಿದ್ದು ಮೊನ್ನೆ ಬಂದು ಏನು ಕಂಪ್ಲೇಂಟ್ ಕೊಟ್ಟು ಹೋಗಿದಾರಂತ. ಇದೇ ರೀತಿಯಲ್ಲಿ ಹಿಂದಿನ ನಮ್ಗೆ 2-3 ಕಂಪ್ಲೇಂಟ್ಸ್ ಬಂದಿದೆ. ವೆನ್ ವಿ ಚೆಕ್ ಔಟ್ ಅಂತ ಏನು ಮೀನ್ಸ್ ಐ ಕೆನಾಟ್ ಟೆಲ್ ಯು ಮೋರ್, ಅಂತ ಏನು ನಮ್ಗೆ ಕಂಡು ಬಂದಿಲ್ಲ ಕಂಪ್ಲೇಂಟ್ ಅಲ್ಲಿ. ಇಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಈಗ ಸಿ, ನಾನು ಹೇಳಬೇಕಾದ್ರೆ ದೇಸ್ ದಟ್ 20,000ಕ್ಕಿಂತ ಹೆಚ್ಚಿನ ಮಂದಿಯನ್ನು ಅಡಿಷನ್ ಮಾಡಿದಾರು ಅಂತ. ನಾವು ಸಮ್ಮರಿ ರಿವಿಷನ್ ಪೀರಿಯಡ್ ನಮ್ಮ ಕಡೆ ಡೇಟಾ ಸಿದ್ದಿತ್ತು, 20,000ಕ್ಕಿಂತ ಹೆಚ್ಚಿಗೆ ಸಮ್ಮರಿ ರಿವಿಷನಲ್ಲಿ ನಮ್ಗೆ ಅರ್ಜಿ ಬಂದಿಲ್ಲ. ಅರ್ಜಿ ಬಂದಿದೆ ಆ ಪರ್ಟಿಕ್ಯುಲರ್ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ 7,500. ಸೊ ಮೀನ್ಸ್ ಅವ್ರು ಕಂಪ್ಲೇಂಟ್ ಮಾಡಿದಾರು, ವಿ ಹ್ಯಾವ್ ಡಿಡ್ ಅನ್ ಎನ್ಕ್ವೈರಿ, ಈ ಸ್ಟಿಲ್ ದೆನ್
We did an enquiry, 25% of the booths ಅನ್ನು ಸೆಲೆಕ್ಟ್ ಮಾಡಿ 1-to-1 ಪ್ರತಿ ಒಂದು ಫಾರ್ಮ್ ಅನ್ನು ಕ್ರಾಸ್ ವೆರಿಫೈ ಮಾಡಿದೀವಿ. ಅದನ್ನು ಹೊರತುಪಡಿಸಿ 100% ಫಾರ್ಮ್ಸ್ ಅನ್ನು ಕ್ರಾಸ್ ವೆರಿಫೈ ನಾವು ಮಾಡಿದೀವಿ. ಡೆಸ್ಕ್ ಚೆಕ್ ಅಂತ ಒಂದು ಇರ್ತದೆ, ಫೀಲ್ಡ್ ಚೆಕ್ ಅಂತ. ಫೀಲ್ಡ್ ಚೆಕ್ 100% ಮಾಡಿದೀವಿ, ಡೆಸ್ಕ್ ಚೆಕ್ 100% ಮಾಡಿದೀವಿ, ಫೀಲ್ಡ್ ಚೆಕ್ 25% ಆಫ್ ದ ಬೂತ್ಸ್ ರ್ಯಾಂಡಮ್ಲಿ ಸೆಲೆಕ್ಟೆಡ್ ಮಾಡಿದೀವಿ. ನಮ್ಗೇನು ಅಷ್ಟೇನು ಕಂಡು ಬಂದಿಲ್ಲ. ಟೋಟಲ್ ಡೆಲಿಷನ್ಸ್ 56,448 ಡೆಲಿಷನ್ಸ್. ಹೌದು, 72,478 72,478 ಅಡಿಷನ್ ಡೆಲಿಷನ್ 56,448. ಜುಡೆ ರಹಿಯೇ ಬಿಜಾಪುರ್ ಇನ್ಫೋಸೇ.